Hello everyone and welcome back. This is our session 5 on cooperative society accounting. In this session, I will be talking about audit of cooperative societies, features of cooperative society audit, objectives of cooperative society audit. So first, let's understand what does audit mean. So the word audit has actually been derived from the word called audire, which means to hear. So the person who hears to the appointer, ಯಾರೋ ಒಂದು ವ್ಯಕ್ತಿ ಅಪಾಯಿಂಟ್ ಮಾಡಿರ್ತಾರ ಅವನಿಗೆ ಕೇಳೋದು ಕೆಲಸ ಈ ಆಡಿಟರ್ ಮಾಡಬೇಕಾಗ್ತೈತಿ. ಆಡಿಟ್ ಅನ್ನೋ ಶಬ್ದ ನಾವು ಒಡಾಯರ್ ಅಂತ ಹೇಳಿ ಒಂದು ಶಬ್ದದಿಂದ ತಗೊಂಡಿದ್ದೇವೆ. ಅದರದ ಅರ್ಥ ಏನಂದ್ರೆ ಕೇಳುವುದು. ಏನ್ ಕೇಳುವುದು? ಯಾರ ನಿಮ್ಮನ್ನ ಅಪಾಯಿಂಟ್ ಮಾಡಿರ್ತಾರೆ, ಯಾರ ಆಡಿಟರ್ನ ಅಪಾಯಿಂಟ್ ಮಾಡಿರ್ತಾರೆ, ಅವ್ರು ಏನ್ ಮಾಡ್ಲಿಕ್ಕೆ ಹೇಳ್ತಾರ ಅದನ್ನ ಕೇಳುವುದು ಅದರದ ಅರ್ಥ ಆಗೈತಿ. ಸೊ ಅಕೌಂಟಿಂಗ್ ಅಕೌಂಟ್ಸ್ ನಾವು ಏನು ಮೇಂಟೈನ್ ಮಾಡಿರ್ತೇವೆ, ನಮ್ದೇನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಜರ್ನಲ್ಸ್, ಲೆಡ್ಜರ್ಸ್, ಏನೆಲ್ಲ ನಾವು ಪ್ರಿಪೇರ್ ಮಾಡಿರ್ತೇವೆ, ಅದನ್ನು ಸರಿಯಾಗಿ ಆ್ಯಸ್ ಪರ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಮಾಡಿದ್ದೇವೋ ಇಲ್ಲೋ, ಏನಾದರೂ ಅದರಲ್ಲಿ ತಪ್ಪಾಗಿದ್ದೇವೆ, ಮಿಸ್ಟೇಕ್ಸ್ ಆಗಿದ್ದಾವೆ ಅಥವಾ ಫ್ರಾಡ್ಸ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡೋದೇ ನಾವು ಆಡಿಟ್ ಅಂತ ಹೇಳ್ತೇವೆ. ಸೊ ಇಲ್ಲೇ ಯಾರ್ಯಾರು ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾರೋ ಅವರೆಲ್ಲ ಆಡಿಟ್ ಮಾಡಬೇಕಾಗ್ತೈತಿ. ಟು ಚೆಕ್ ದಿ ಅಕ್ಯುರಸಿ ಆಫ್ ದಿ ಅಕೌಂಟ್ಸ್, ಟು ಫೈಂಡ್ ಔಟ್ ದಿ ಫೇರ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲೂ ಸಹ ಕೋಆಪರೇಟಿವ್ ಸೊಸೈಟೀಸು ಸಹ ನಮ್ಮ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಅವ್ರದ್ದು ಅಕೌಂಟ್ಸ್ ಎಲ್ಲ ಆ್ಯಸ್ ಪರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವೋ ಇಲ್ಲೋ ಅನ್ನೋದನ್ನ ನೋಡಲಿಕ್ಕೆ ನಾವು ಆಡಿಟ್ ಮಾಡಬೇಕಾಗ್ತೈತಿ. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಡಸ್ ಇಟ್ ಮೀನ್. ಇಟ್ ಮೀನ್ಸ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಸೊ ಆಡಿಟ್ ಆಫ್ ಕೋಆಪರೇಟಿವ್ ಸೊಸೈಟಿ ಇಸ್ ನಥಿಂಗ್ ಬಟ್ ದ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಸೊ ಕೋಆಪರೇಟಿವ್ ಸೊಸೈಟೀಸ್ ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡೋದ, ಎಕ್ಸಾಮಿನೇಷನ್ ಮಾಡೋದ, ವಿಶ್ಲೇಷಣೆ ಮಾಡೋದ ಆಡಿಟ್ ಅಂತ ನಾವು ಹೇಳ್ತೇವೆ. ಇಟ್ ಈಸ್ ಅ ಕ್ರಿಟಿಕಲ್ ಆ್ಯಂಡ್ ಇಂಟೆಲಿಜೆಂಟ್ ಎಕ್ಸಾಮಿನೇಷನ್ ಆಫ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ವೆರಿಫಿಕೇಶನ್ ಆಫ್ ಕರೆಕ್ಟ್ನೆಸ್ ಆಫ್ ದಿ ಅಕೌಂಟ್ ವಿತ್ ರಿಲೆವೆಂಟ್ ವೋಚರ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಟು ಎನ್ಶೋರ್ ದ್ಯಾಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಹ್ಯಾವ್ ಬೀನ್ ಪ್ರಾಪರ್ಲಿ ಡ್ರಾನ್ ಅಪ್ ಟು ಶೋ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದಿ ಸ್ಟೇಟ್ ಆಫ್ ಅಫೇರ್ಸ್. ಸೊ ಇಲ್ಲೇ ಆಡಿಟ್ ಅಂದರೆ ಒಂದು ಕ್ರಿಟಿಕಲ್ ಆ್ಯಂಡ್ ಇಂಟೆಲಿಜೆಂಟ್ ಎಕ್ಸಾಮಿನೇಷನ್. ಸೊ ಬಹಳಷ್ಟು ಲಕ್ಷ್ಯದಿಂದ ಮತ್ತು ಬಹಳಷ್ಟು ಕೇರಿಂದ ನಾವು ಮಾಡುವ ವಿಶ್ಲೇಷಣೆ ಅಥವಾ ಎಕ್ಸಾಮಿನೇಷನ್ ಆಗಿದೆ. ಎದರ್ದ ಎಕ್ಸಾಮಿನೇಷನ್ ಬುಕ್ಸ್ ಆಫ್ ಅಕೌಂಟ್ಸ್ ಇದ್ದು ಬುಕ್ಸ್ ಆಫ್ ಅಕೌಂಟ್ಸನ್ನು ನಾವು ವೆರಿಫೈ ಮಾಡ್ತೇವೆ, ಅದು ಕರೆಕ್ಟ್ ಇದೆಯೋ ಇಲ್ಲೋ, ಏನೆಲ್ಲ ವೋಚರ್ಸ್ ಮತ್ತು ಡಾಕ್ಯುಮೆಂಟ್ಸ್ ತೋರಿಸಿದ್ದಾರೆ ಅದರ ಪ್ರಕಾರ ಎಲ್ಲ ಅಕೌಂಟ್ಸ್ ಇದಾವೋ ಇಲ್ಲೋ, ಅಕೌಂಟ್ಸ್ ಪ್ರಕಾರ ವೋಚರ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಮತ್ತು ವೋಚರ್ಸ್ ಇದಾವೋ ಇಲ್ಲೋ ಅನ್ನೋದು ಚೆಕ್ ಮಾಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಅನ್ನು ತೋರಿಸಿದೆ ಅಥವಾ ಇಲ್ಲ ಅನ್ನೋದು ನಾವಿಲ್ಲೇ ಹೇಳ್ತೇವೆ. So whatever profits are shown in the profit and loss account and whatever the financial situation or financial condition is shown in the balance sheet, adu satya ideya athwa tapp ide athwa adralli yenara mistake agide athwa yenara fraud agide annodra bagge examination madodu athwa check madode auditor agide. ICAI defines audit as the independent examination of financial information of an entity, whether profit oriented or not, and irrespective of its size or legal form, such examination is conducted with a view to express an opinion. So idu ondu independent examination, financial information adu ondu swanta examination agide anta heltidare. Profit organization agli non profit organization agli avurda books of accounts adu athwa financial information adu examination athwa analysis athwa checking agide. So yake ee checking martare, in order to give an opinion, in order to express an opinion, sari ideyo illa, whether there is any mistake or not, whether all the books of accounts are maintained as per the rules, as per the double entry system or not, another bagge opinion helike financial information anna navu yen analysis martive, examination martive, adakka audit anta heltare. So features of cooperative society audit. So now partnership firm the accounts of the ನಾವು ಏನು ಮೇಂಟೈನ್ ಮಾಡಿರ್ತೇವೆ ಅದನ್ನು ಚೆಕ್ ಮಾಡಬೇಕಾಗ್ತೈತಿ. ಜಾಯಿಂಟ್ ಸ್ಟಾಕ್ ಕಂಪ್ನೀಸ್ ಅದ ಏನು ಅಕೌಂಟ್ಸ್ ಇರ್ತವೆ ಅವೆಲ್ಲ ನಾವು ಆಡಿಟ್ ಮಾಡಬೇಕಾಗ್ತೈತಿ. ಅದೇ ಥರ ಕೋಆಪರೇಟಿವ್ ಸೊಸೈಟೀಸದ್ದು ಏನು ಬುಕ್ಸ್ ಆಫ್ ಅಕೌಂಟ್ಸ್ ಇರ್ತವೆ ಅದನ್ನು ನಾವು ಚೆಕ್ ಮಾಡಬೇಕಾಗ್ತೈತಿ. ಸೊ ಕೋಆಪರೇಟಿವ್ ಸೊಸೈಟಿ ಆಡಿಟ್ ದ ಮೇನ್ ಫೀಚರ್ಸ್ ಏನಿದ್ದಾವೆ ಅನ್ನೋದ್ರಲ್ಲೇ ನಾವು ನೋಡೋಣ. ಅಧರೆನ್ಸ್ ಟು ಕೋಆಪರೇಟಿವ್ ಪ್ರಿನ್ಸಿಪಲ್ಸ್. ಸೊ ಕೋಆಪರೇಟಿವ್ ಸೊಸೈಟಿದ ಉದ್ದೇಶ ಏನಾಗಿರ್ತೈತಿ, ಕೋಆಪರೇಟಿವ್ ಪ್ರಿನ್ಸಿಪಲ್ಸ್ ಏನಿದಾವಲ್ಲ, ಹೆಲ್ಪಿಂಗ್ ಈಚ್ ಅದರ್, ಹೆಲ್ಪಿಂಗ್ ದಿ ಮೆಂಬರ್ಸ್ ಆಫ್ ದಿ ಸೊಸೈಟಿ ಅನ್ನೋದೇ ಮೇನ್ ಉದ್ದೇಶ ಆಗಿರ್ತೈತಿ. ಸೊ ಆ ಉದ್ದೇಶ ಪ್ರಕಾರ, ಆ ಕೋಆಪರೇಟಿವ್ ಪ್ರಿನ್ಸಿಪಲ್ಸ್ ಪ್ರಕಾರ ಎಲ್ಲ ಆಕ್ಟಿವಿಟೀಸ್ ನಡೀತಾ ಇದಾವೋ ಇಲ್ಲೋ ಅನ್ನೋದು ನೋಡೋದು. ದೆನ್ ಅಬ್ಸರ್ವೆನ್ಸ್ ಆಫ್ ಪ್ರೊವಿಷನ್ಸ್ ಆಫ್ ದಿ ಆಕ್ಟ್, ರೂಲ್ಸ್ ಆ್ಯಂಡ್ ಬೈ ಲಾಸ್. ಸೊ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ಸ್ ಪ್ರಕಾರ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಎಲ್ಲ ಕೋಆಪರೇಟಿವ್ ಸೊಸೈಟಿ ಆಕ್ಟಿವಿಟೀಸ್ ನಡೀತಿದ್ದಾವೆ ಇಲ್ಲೋ ಅನ್ನೋದು ನೋಡೋದು. ಆಮೇಲೆ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ವೆರಿಫಿಕೇಶನ್ ಆಫ್ ಕ್ಯಾಶ್ ಬ್ಯಾಲೆನ್ಸ್ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ಇಲ್ಲಿ ಏನು ಮಾಡ್ತಾರೆ,
ಅಸೆಟ್ಸು ಮತ್ತು ಲಯಬಿಲಿಟೀಸದ ವ್ಯಾಲ್ಯೂವನ್ನು ಕರೆಕ್ಟಾಗಿ ನಿರ್ಧಾರ ಮಾಡ್ತಾರೆ, ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಎಲ್ಲ ಅಸೆಟ್ಸ್ ಲಯಬಿಲಿಟೀಸ್ ಏನು ತೋರಿಸಿದ್ದಾರೆ ಬ್ಯಾಲೆನ್ಸ್ ಶೀಟ್ ಒಳಗೆ, ಅದು ವೆದರ್ ಇಟ್ ಈಸ್ ಆಸ್ ಪರ್ ದಿ ರೆಕಾರ್ಡ್ ಆರ್ ನಾಟ್ ಅಂತೇಳಿ ವೆರಿಫೈ ಮಾಡ್ತಾರೆ, ಮತ್ತು ಕ್ಯಾಶ್ ಬ್ಯಾಲೆನ್ಸಸ್ ಮತ್ತು ಸೆಕ್ಯೂರಿಟೀಸನ್ನು ಕರೆಕ್ಟಾಗಿ ಚೆಕ್ ಮಾಡ್ತಾರೆ. ದೆನ್ ವೆರಿಫಿಕೇಶನ್ ಆಫ್ ಬ್ಯಾಲೆನ್ಸಸ್ ಆಫ್ ಡೆಪಾಸಿಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್. ಸೊ ನಮ್ಮ ಕೋಆಪ್ರೇಟಿವ್ ಸೊಸೈಟಿ ಒಳಗೆ ಏನೆಲ್ಲ ಡೆಪಾಸಿಟ್ಸ್ ಇಟ್ಟಿರ್ತಾರೆ, ಆಮೇಲೆ ನಮ್ದು ಯಾರು ಕ್ರೆಡಿಟರ್ಸ್ ಇರ್ತಾರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾರೆ. ಎಕ್ಸಾಮಿನೇಷನ್ ಆಫ್ ಓವರ್ ಡ್ಯೂ ಡೆಟ್ಸ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಬ್ಯಾಡ್ ಡೆಟ್ಸ್. ಸೊ ಒಂದಿಷ್ಟು ಕೋಆಪ್ರೇಟಿವ್ ಸೊಸೈಟೀಸ್ ಒಳಗೆ ಅವರು ಏನು ಮಾಡಿರ್ತಾರೆ, ಕ್ರೆಡಿಟ್ ಮೇಲೆ ಸೇಲ್ ಮಾಡಿರ್ತಾರೆ. ಸೊ ಆ ಥರದ ಬ್ಯಾಡ್ ಡೆಟ್ಸ್ ಏನಾರ ಆಗಿದ್ರೆ ಅದನ್ನು ಕ್ಲಾಸಿಫೈ ಮಾಡ್ತಾರೆ. ಆಮೇಲೆ ಓವರ್ ಡ್ಯೂ ಆಗಿದ್ದ ಡೆಟ್ಸ್ ಅಂದರೆ ಭಾಳಷ್ಟು ಟೈಮ್ ತೊಗೊಂಡಿರ್ತೈತಿ ಒಂದಿಷ್ಟು ಕಸ್ಟಮರ್ಸ್ ಒಂದಿಷ್ಟು ಮೆಂಬರ್ಸ್ ರೀಪೇ ಮಾಡಲಿಕ್ಕೆ. ಸೊ ಆ ಥರದ ಏನಾದರೂ ಓವರ್ ಡ್ಯೂ ಡೆಟ್ಸ್ ಇದಾವೋ ಇಲ್ಲೋ ಅಥವಾ ಬ್ಯಾಡ್ ಡೆಟ್ಸ್ ಯಾವ್ಯಾವ ಇದ್ದಾವೆ ಎಷ್ಟಿದ್ದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸಾಮಿನೇಷನ್ ನಡೀತೈತಿ. ದೆನ್ ಪರ್ಸ್ನಲ್ ವೆರಿಫಿಕೇಶನ್ ಆಫ್ ಮೆಂಬರ್ಸ್ ಆ್ಯಂಡ್ ಎಕ್ಸಾಮಿನೇಷನ್ ಆಫ್ ದೇರ್ ಪಾಸ್ಬುಕ್. ಸೊ ಪ್ರತಿಯೊಂದು ಮೆಂಬರ್ ಆಫ್ ದಿ ಕೋಆಪ್ರೇಟಿವ್ ಸೊಸೈಟಿ ಏನಿರ್ತಾನ ಅವಂದ ವೆರಿಫಿಕೇಷನ್ ಮಾಡ್ತಾರೆ, ಅವ್ರ ಪಾಸ್ಬುಕ್ದ ವೆರಿಫಿಕೇಷನ್ ಮಾಡ್ತಾರೆ, ಅವರೆಲ್ಲ ಕೋಆಪ್ರೇಟಿವ್ ಸೊಸೈಟಿ ಪ್ರಿನ್ಸಿಪಲ್ಸ್ ಪ್ರಕಾರ ನಡೀತಿದ್ದಾರೆ ಇಲ್ಲೋ ಅನ್ನೋದನ್ನು ವೆರಿಫೈ ಮಾಡ್ತಾರೆ. ದೆನ್ ಡಿಸ್ಕಷನ್ ಆಫ್ ಡ್ರಾಫ್ಟ್ ಆಡಿಟ್ ರಿಪೋರ್ಟ್ ವಿತ್ ಮ್ಯಾನೇಜಿಂಗ್ ಕಮಿಟಿ. ಸೊ ಇಷ್ಟೆಲ್ಲ ವೆರಿಫಿಕೇಶನ್ ಆದಮೇಲೆ ಒಂದು ಡ್ರಾಫ್ಟ್ ಅಥವಾ ಟೆಂಟೇಟಿವ್ ಒಂದು ಟೆಂಪ್ರವರಿ ಒಂದು ಆಡಿಟ್ ರಿಪೋರ್ಟನ್ನು ಮಾಡಿರ್ತಾರೆ. ಸೊ ಆ ಆಡಿಟ್ ರಿಪೋರ್ಟನ್ನು ಮ್ಯಾನೇಜಿಂಗ್ ಕಮಿಟಿ ಜೊತೆಗೆ ಡಿಸ್ಕಸ್ ಮಾಡೋದು ಮಾಡ್ತಾರೆ ಇಲ್ಲಿ. ದೆನ್ ಆಡಿಟ್ ಕ್ಲಾಸಿಫಿಕೇಶನ್ ಆಫ್ ಸೊಸೈಟಿ. ಸೊ ಬೇರೆ ಬೇರೆ ಥರದ ಆಡಿಟ್ಸನ್ನು ಮಾಡ್ತಾರೆ. ಸೊ ಅದರಲ್ಲಿ ಈ ಕೋಆಪ್ರೇಟಿವ್ ಸೊಸೈಟಿಗೆ ಯಾವ ಥರದ ಆಡಿಟ್ ಮಾಡಬೇಕನ್ನೋದು ಇಲ್ಲೇ ಕ್ಲಾಸಿಫಿಕೇಶನ್ ಮಾಡ್ತಾರೆ. ದೆನ್ ಎಕ್ಸಾಮಿನೇಷನ್ ಆಫ್ ದಿ ವರ್ಕಿಂಗ್ ಆ್ಯಂಡ್ ಅದರ್ ಪ್ರಿಸ್ಕ್ರೈಬ್ ಪರ್ಟಿಕ್ಯುಲರ್ಸ್ ಆಫ್ ದಿ ಸೊಸೈಟಿ. ಸೊ ಮತ್ತೆ ಯಾವ್ಯಾವೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ ಮತ್ತು ಯಾವ ಥರ ವರ್ಕಿಂಗ್ ನಡೀತಿದೆ ಕೋಆಪ್ರೇಟಿವ್ ಸೊಸೈಟಿ ಬಗ್ಗೆ ಅದನ್ನು ಎಕ್ಸಾಮಿನೇಷನ್ ಮಾಡೋದು. ಫಾರ್ ಎಕ್ಸಾಂಪಲ್, ಕನ್ಸ್ಯೂಮರ್ ಕೋಆಪ್ರೇಟಿವ್ ಸೊಸೈಟಿದ ಉದ್ದೇಶ ಏನಿರ್ತೈತಿ, ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿ ಅಟ್ ಅ ಲೋವರ್ ಲೆವೆಲ್ ಮೆಂಬರ್ಸಿಗೆ ಪ್ರೊವೈಡ್ ಮಾಡೋದಾಗಿರ್ತೈತಿ. ಸೊ ಇದನ್ನು ಕರೆಕ್ಟಾಗಿ ಮಾಡ್ತಿದ್ದಾರೆ ಇಲ್ಲೋ, ವೆದರ್ ಇಟ್ ಈಸ್ ಡನ್ ಅಂಡರ್ ದಿ ಪ್ರಿಸ್ಕ್ರೈಬ್ ರೂಲ್ಸ್ ಆರ್ ನಾಟ್ ಅಂತೇಳಿ ಚೆಕ್ ಮಾಡ್ತಾರೆ. ದೆನ್ ಎಕ್ಸಾಮಿನೇಷನ್ ಆಫ್ ದಿ ಟ್ರಾನ್ಸಾಕ್ಷನ್ ಆಫ್ ದಿ ಬೋರ್ಡ್. ಸೊ ಪ್ರತಿಯೊಂದು ಕೋಆಪರೇಟಿವ್ ಸೊಸೈಟಿಗೆ ಕಂಟ್ರೋಲ್ ಮಾಡಲಿಕ್ಕೆ ಬೋರ್ಡ್ ಅಂತೇಳಿ ಮಾಡಿರ್ತಾರೆ, ಬೋರ್ಡ್ ಆಫ್ ದಿ ಡೈರೆಕ್ಟರ್ಸ್ ಅಂತೇಳಿ ಮಾಡಿರ್ತಾರೆ. ಸೊ ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವೆದರ್ ದೇ ಆರ್ ವರ್ಕಿಂಗ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಮೆಂಬರ್ಸ್ ಆರ್ ನಾಟ್ ಅನ್ನೋದು ಇಲ್ಲೇ ಚೆಕ್ ಮಾಡ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಫೀಚರ್ಸ್ ಆಫ್ ದಿ ಕೋಆಪರೇಟಿವ್ ಸೊಸೈಟಿ ಆಡಿಟ್. ಉದ್ದೇಶ ಏನಾಗಿದೆ ಕೋಆಪರೇಟಿವ್ ಸೊಸೈಟಿ ಆಡಿಟದ, ಯಾಕೆ ಕೋಆಪರೇಟಿವ್ ಸೊಸೈಟಿ ಆಡಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲೇ ಹೇಳ್ತಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಈಸ್ ವೆರಿಫಿಕೇಶನ್ ಆಫ್ ದಿ ಅಕ್ಯುರಸಿ ಆಫ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಅಸರ್ಟೈನಿಂಗ್ ಕರೆಕ್ಟ್ನೆಸ್ ಆಫ್ ದಿ ಅಕೌಂಟ್. ಸೊ ಫಸ್ಟ್ ಉದ್ದೇಶ ಏನಾಗೈತಿ, ಬುಕ್ಸ್ ಆಫ್ ಅಕೌಂಟ್ಸ್ ನಮ್ದು ಏನು ಅಕೌಂಟ್ಸ್ದು ಬುಕ್ಸ್ ಎಲ್ಲ ನಾವು ಬುಕ್ ಕೀಪಿಂಗ್ ಮಾಡಿರ್ತೀವಿ, ನಮ್ಮೆಲ್ಲ ಏನು ಅಕೌಂಟ್ಸ್ ನಾವು ಪ್ರಿಪೇರ್ ಮಾಡಿರ್ತೀವಿ ಅವೆಲ್ಲ ಕರೆಕ್ಟ್ ಇದ್ದಾವೆ ಇಲ್ಲೋ, ಅಕ್ಯುರೇಟ್ ಇದ್ದಾವೆ ಇಲ್ಲೋ, ಅದಕ್ಕೆ ಬ್ಯಾಕಿಂಗ್ ಸೆಕ್ಯೂರಿಟಿ ಬ್ಯಾಕಿಂಗ್ ಡಾಕ್ಯುಮೆಂಟ್ಸ್ ವೋಚರ್ಸ್ ಎಲ್ಲ ಇದ್ದಾವೋ ಇಲ್ಲೋ, ಆ್ಯಂಡ್ ಅಕೌಂಟ್ಸ್ ಎಷ್ಟು ಕರೆಕ್ಟ್ ಇದ್ದಾವೆ, ಅದರಲ್ಲಿ ಏನಾರ ಒಮಿಟಿಂಗ್ ಆರ್ ಒಮಿಟಿಂಗ್ ಆಫ್ ಇನ್ಫಾರ್ಮೇಷನ್ ಏನಾರ ಆಗಿದೆಯೋ, ಯಾವ್ಯಾರ ಇನ್ಫಾರ್ಮೇಶನ್ ಬಿಟ್ಟಿದ್ದೇವೆ, ಏನಾರ ಎಂಟ್ರಿ ಮಾಡೋದನ್ನು ಬಿಟ್ಟಿದ್ದೇವೆ ಅಥವಾ ಎಕ್ಸ್ಟ್ರಾ ಎಂಟ್ರೀಸ್ ಮಾಡಿದ್ದೀವಿ, ಈ ಥರದ ಏನು ಮಿಸ್ಟೇಕ್ಸ್ ಆಗಿರ್ತಾವಲ್ಲ ಆಡಿಟಿಂಗ್ ಒಳಗೆ, ಸಾರಿ ಅಕೌಂಟಿಂಗ್ ಒಳಗೆ, ಅದನ್ನು ಚೆಕ್ ಮಾಡೋದು. ಮತ್ತು ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಸ್ ಪರ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಸ್ ಪರ್ ದಿ ಪ್ರಿನ್ಸಿಪಲ್ಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಮೇಂಟೈನ್ ಮಾಡಿದ್ದಾರೆ ಇಲ್ಲೋ ಅನ್ನೋದ್ರ ಬಗ್ಗೆ ಇಲ್ಲೇ ಚೆಕ್ ಮಾಡ್ತಾರೆ. ಸೆಕೆಂಡ್ ಒನ್ ಈಸ್ ಡಿಟೆಕ್ಷನ್ ಆಫ್ ಕ್ಲರಿಕಲ್ ಎರರ್ಸ್ ಆ್ಯಂಡ್ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಸಚ್ ಎರರ್ಸ್. ಸೊ ಇಲ್ಲೇ ಆಡಿಟಿಂಗ್ ಮಾಡುವಾಗ ಒಂದಿಷ್ಟು ಎರರ್ಸ್ ಆಗಿರ್ತವೆ, ಎರರ್ಸ್ ಮಿಸ್ಟೇಕ್ಸ್ ಫ್ರಾಡ್ಸ್ ದೇ ಆರ್ ನಾಟ್ ಒನ್ ಆ್ಯಂಡ್ ದ ಸೇಮ್. ಸೊ ಮಿಸ್ಟೇಕ್ಸ್ ಇಂಟೆನ್ಷನ್ದ ಇಂಟೆನ್ಷನಲಿ ಮಾಡಿರೋದಿಲ್ಲ, ತಪ್ಪಾಗಿ ಅಥವಾ ಲಕ್ಷ ಇದಾಗಿ, ಐ ಮೀನ್ ಡ್ಯೂ ಟು ಸಮ್ ನೆಗ್ಲಿಜೆನ್ಸ್ ಏನಾಗ್ತೈತಿ, ಅಕೌಂಟ್ಸ್ ಮೇಂಟೈನ್ ಮಾಡುವಾಗ ಒಂದಿಷ್ಟು ಎರರ್ಸ್ ಆಗಿರ್ತವೆ. ಸೊ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂದರೆ ಇಲ್ಲೇ ಸೇ ಫಾರ್ ಎಕ್ಸಾಂಪಲ್, ರಿಯಲ್ ಅಕೌಂಟ್ ಒಳಗೆ ಎಂಟ್ರಿ ಮಾಡೋದನ್ನು ಬಿಟ್ಟು ನಾವು ನಾಮಿನಲ್ ಅಕೌಂಟ್ ಒಳಗೆ ಎಂಟ್ರಿ ಮಾಡಿದರೆ ಅದಕ್ಕೆ ನಾವು ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಪ್ರಿನ್ಸಿಪಲ್ಸ್ ಏನಿದಾವೋ ಅದರ್ ಆ ಪ್ರಿನ್ಸಿಪಲ್ಸನ್ನು ನಾವು ತಪ್ಪಾಗಿ ಮಾಡಿರ್ತೇವೆ. ಸೊ ರಿಯಲ್ ಅಕೌಂಟ್ ಒಳಗೆ ಎಂಟ್ರಿ ಮಾಡೋದನ್ನು ಬಿಟ್ಟು ನಾವು ನಾಮಿನಲ್ ಅಕೌಂಟ್ ಒಳಗೆ ಎಂಟ್ರಿ ಮಾಡಿದರೆ ಅದಕ್ಕೆ ನಾವು ಎರರ್ ಆಫ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಈ ಥರದ ಎರರ್ಸ್ ಏನಾರು ಆಗಿದ್ರೆ, ಕ್ಲರಿಕಲ್ ಎರರ್ಸ್ ಏನಾರು ಆಗಿದ್ರೆ, ಕ್ಲರಿಕಲ್ ಎರರ್ಸ್ ಅಂದರೆ 500 ಬರೋದು ಬಿಟ್ಟು ನಾವು 5000 ಏನಾದರೂ ಬರ್ತಿದ್ರೆ, ಸಪೋಸ್ 10,000 ಇದ್ದಿದ್ದು ನಾವು 1,000 ರುಪೀಸ್ ಬರ್ತಿದ್ರೆ, ಈ ಥರದ ಎರರ್ಸ್ ಏನಾರು ಆಗಿದ್ರೆ ಅದನ್ನು ಡಿಟೆಕ್ಟ್ ಮಾಡೋದು ಅಂದರೆ ಫೈಂಡ್ ಔಟ್ ಮಾಡೋದು ಮತ್ತು ಅದನ್ನು ರೆಕ್ಟಿಫೈ ಮಾಡೋದು, ಆ ಥರದ ಎರರ್ಸ್ ಆಗದೇ ಇರುವಂಗೆ ನೋಡ್ಕೊಳ್ಳೋದು. ದೆನ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್. ಸೊ ಇಫ್ ದ ಪರ್ಸನ್ ಹೂ ಈಸ್ ಪ್ರಿಪೇರಿಂಗ್ ದ ಅಕೌಂಟ್ಸ್ ಹೀ ಈಸ್ ಇನ್ವಾಲ್ವ್ ಇನ್ ಎನಿ ಕೈಂಡ್ ಆಫ್ ಮಾಲ್ ಪ್ರಾಕ್ಟೀಸ್ ಆರ್ ಅವ್ನ ಅಕೌಂಟ್ಸ್ ಒಳಗೆ ಏನಾರು ಹೇರಪೇರು ಮಾಡಿದಾನೋ ಏನೋ ಅಂತ ಹೇಳಿ ಚೆಕ್ ಮಾಡೋದು, ಮತ್ತು ಯಾವುದೇ ಥರದ ಫ್ರಾಡ್ ಆಗಿದೆಯೇನೋ ಅಂತ ಹೇಳಿ ಚೆಕ್ ಮಾಡೋದು.
ಅದರದ ಆಡಿಟದ ಉದ್ದೇಶ ಆಗಿದೆ. ದೆನ್ ಫೋರ್ತ್ ಒನ್, ಎಕ್ಸಾಮಿನೇಷನ್ ಆಫ್ ಅಫೇರ್ಸ್ ಆಫ್ ದಿ ಸೊಸೈಟಿ ಇನ್ ಆರ್ಡರ್ ಟು ಅಸರ್ಟೇನ್ ವೆದರ್ ದೇ ಹ್ಯಾವ್ ಬೀನ್ ಕ್ಯಾರಿಡ್ ಆನ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರೊವಿಷನ್ ಆಫ್ ದಿ ಕೋಆಪರೇಟಿವ್ ಲಾ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಕಾಪರೇಷನ್ ಆ್ಯಂಡ್ ಆನ್ ಸೌಂಡ್ ಬಿಸ್ನೆಸ್ ಪ್ರಿನ್ಸಿಪಲ್ಸ್. ಸೊ ಅಫೇರ್ಸ್ ಆಫ್ ದಿ ಸೊಸೈಟಿ ಏನಿದೆ ಅಂದರೆ ಆಕ್ಟಿವಿಟೀಸ್ ಅಥವಾ ಬಿಸ್ನೆಸಸ್ ಆಫ್ ದಿ ಸೊಸೈಟಿ ಏನಿದೆ ಅಲ್ಲ ಅದನ್ನು ಕೋಆಪರೇಟಿವ್ ಪ್ರಿನ್ಸಿಪಲ್ ಕೋಆಪರೇಟಿವ್ ಲಾಸ್ ಪ್ರಕಾರ ಮಾಡಿದಾರೋ ಇಲ್ಲೋ ಮತ್ತು ಬಿಸ್ನೆಸ್ ಪ್ರಿನ್ಸಿಪಲ್ಸನ್ನು ಸರಿಯಾಗಿ ಫಾಲೋ ಮಾಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಇಲ್ಲೇ ಚೆಕ್ ಮಾಡ್ತಾರೆ. ಸೊ ಕೋಆಪರೇಟಿವ್ ಸೊಸೈಟಿದ ಮೇನ್ ಉದ್ದೇಶ ಏನಾಗಿರ್ತೈತಿ, ಹೆಲ್ಪಿಂಗ್ ದಿ ಮೆಂಬರ್ಸ್ ಆಗಿರ್ತೈತಿ. ಇಲ್ಲೇ ಪ್ರಾಫಿಟ್ ಮೇನ್ ಉದ್ದೇಶ ಆಗಿರೋದಿಲ್ಲ. ನಮ್ಮ ಕಂಪ್ನೀಸದ ಮೇನ್ ಆಬ್ಜೆಕ್ಟಿವ್ ಎಕನಾಮಿಕ್ ಆಬ್ಜೆಕ್ಟಿವ್ ಆಗಿರ್ತೈತಿ, ಪ್ರಾಫಿಟ್ ಗಳಿಸೋದು ಮೇನ್ ಉದ್ದೇಶ ಆಗಿರ್ತೈತಿ. ವೆರ್ ಆಸ್ ಕೋಆಪರೇಟಿವ್ ಸೊಸೈಟಿದ ಉದ್ದೇಶ ಪ್ರಾಫಿಟ್ ಗಳಿಸೋದು ಅಷ್ಟೊಂದು ಆಗೋದಿಲ್ಲ. ಪ್ರಾಫಿಟ್ ಮಾಡ್ತಾರೆ ಅವರು, ಬಟ್ ಮೇನ್ ಉದ್ದೇಶ ಪ್ರಾಫಿಟ್ ಗಳಿಸೋದು ಆಗಿರೋದಿಲ್ಲ. ಮೇನ್ ಉದ್ದೇಶ ಸರ್ವಿಸ್ ಕೊಡೋದು ಆಗಿರ್ತೈತಿ, ಮೆಂಬರ್ಸಿಗೆ ಆಗಿರ್ಬೋದು ಅಥವಾ ಯಾವ ಕಮ್ಯುನಿಟಿ ಬಗ್ಗೆ ಕಮ್ಯುನಿಟಿ ಬಗ್ಗೆ ಆ ಕೋಆಪರೇಟಿವ್ ಸೊಸೈಟಿ ಇರ್ತೈತಿ, ಆ ಕಮ್ಯುನಿಟಿಗೆ ಹೆಲ್ಪ್ ಮಾಡೋದಾಗಿರ್ತೈತಿ. ಲೈಕ್ ಫಾರ್ಮರ್ಸ್ ಇದ್ರೆ ಫಾರ್ಮರ್ಸಿಗೆ ಹೆಲ್ಪ್ ಮಾಡೋದು ಮೇನ್ ಉದ್ದೇಶ ಆಗಿರ್ತೈತಿ, ಫಾರ್ಮರ್ಸಿಗೆ ಸರ್ವಿಸಸ್ಸನ್ನು ಕೊಡೋದು ಮೇನ್ ಉದ್ದೇಶ ಆಗಿರ್ತೈತಿ. ಸೊ ಈ ಥರ ಕೋಆಪರೇಟಿವ್ ಲಾಸ್ ಮತ್ತು ಪ್ರಿನ್ಸಿಪಲ್ಸ್ ಆಫ್ ಕಾಪರೇಷನ್ ಪ್ರಕಾರ ಎಲ್ಲ ಆಕ್ಟಿವಿಟೀಸ್ ಮತ್ತು ಎಲ್ಲ ವರ್ಕಿಂಗ್ ಆಲ್ ದ ಅಫೇರ್ಸ್ ಆಫ್ ದಿ ಸೊಸೈಟೀಸ್ ನಡೀತಿದಾವೆ ಇಲ್ಲೋ ಅನ್ನೋದನ್ನು ನೋಡಲಿಕ್ಕೆ ಮತ್ತು ಆ ಥರ ಏನಾರ ಅದರಲ್ಲಿ ಏನಾರ ಮಾಲ್ ಪ್ರಾಕ್ಟೀಸ್ ಅಥವಾ ಯಾವುದೇ ಥರದ ಅಲ್ಲಿ ಏನಾದರೂ ವ್ಯತ್ಯಾಸ ನಮಗೆ ಕಂಡು ಬಂದರೆ ಅದನ್ನು ರೆಕ್ಟಿಫೈ ಮಾಡೋದು ಮತ್ತು ಕೋಆಪರೇಟಿವ್ ಸೊಸೈಟಿ ಮೇನ್ ಉದ್ದೇಶನ ಫಾಲೋ ಮಾಡಲಿಕ್ಕೆ ಕೋಆಪರೇಟಿವ್ ಆಡಿಟ್ ನಾವು ಮಾಡಬೇಕಾಗ್ತೈತಿ. ದೆನ್ ಅಸೆಸ್ಮೆಂಟ್ ಆಫ್ ದಿ ಎಕ್ಸ್ಟೆಂಟ್ ಟು ವಿಚ್ ದಿ ಕಂಡೀಷನ್ ಆಫ್ ದಿ ಮೆಂಬರ್ಸ್ ಪರ್ಟಿಕ್ಯುಲರ್ ದಿ ಎಕನಾಮಿಕ್ ಕಂಡೀಷನ್ ಹ್ಯಾವ್ ಇಂಪ್ರೂವ್ಡ್ ಬೈ ದಿ ಆಪರೇಷನ್ ಆಫ್ ದಿ ಸೊಸೈಟಿ. ಸೊ ಕೋಆಪರೇಟಿವ್ ಸೊಸೈಟಿ ಯಾಕೆ ಸ್ಥಾಪನೆ ಮಾಡಿರ್ತಾರೆ? ಟು ಹೆಲ್ಪ್ ದಿ ಮೆಂಬರ್ಸ್, ಟು ಪ್ರೊವೈಡ್ ದ ಸರ್ವಿಸಸ್ ಟು ದಿ ಮೆಂಬರ್ಸ್ ಹೂ ಆರ್ ಇನ್ವಾಲ್ವ್ ಇನ್ ದಿ ಕೋಆಪರೇಟಿವ್ ಸೊಸೈಟಿ. ಸೊ ಅವ್ರದ್ದು ಕಂಡೀಷನ್ ಎಷ್ಟು ಇಂಪ್ರೂವ್ ಆಗಿದೆ, ಈ ಕೋಆಪರೇಟಿವ್ ಸೊಸೈಟಿಯನ್ನು ಎಸ್ಟಾಬ್ಲಿಷ್ ಮಾಡೋದ್ರಿಂದ ಅವ್ರದ ಕಂಡೀಷನ್ ಯಾವ ಥರ ಇಂಪ್ರೂವ್ ಆಗಿದೆ, ಕಂಡೀಷನ್ ಇಲ್ಲೇ ಸ್ಪೆಸಿಫಿಕಲಿ ಎಕನಾಮಿಕ್ ಕಂಡೀಷನ್, ಅವ್ರದ್ದು ಆರ್ಥಿಕ ಸ್ಥಿತಿ ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದನ್ನು ಚೆಕ್ ಮಾಡೋದು ಕೋಆಪರೇಟಿವ್ ಸೊಸೈಟಿದ ಆಡಿಟ್ ಆಡಿಟ್ ಮಾಡೋದು ಉದ್ದೇಶ ಆಗಿರ್ತೈತಿ. ದೆನ್ ಲಾಸ್ಟ್ಲಿ ಕ್ಲಾರಿಫಿಕೇಶನ್ ಆಫ್ ಆ್ಯಕ್ಚುಯಲ್ ಪ್ರಾಫಿಟ್ ರಿಯಲೈಸ್ಡ್ ಆರ್ ಲಾಸ್ ಇನ್ಕರ್ಡ್. ಸೊ ಆ್ಯಕ್ಚುಲಿ ಎಷ್ಟು ಪ್ರಾಫಿಟ್ ಆಗಿದೆ ಮತ್ತು ಲಾಸ್ ಏನಾದರೂ ಆಗಿತ್ತು ಅಂದರೆ ಅದನ್ನು ಸರ್ಟಿಫೈ ಮಾಡೋದು, ಸರ್ಟಿಫಿಕೇಶನ್ ಕೊಡೋದು, ಆ್ಯಕ್ಚುಲಿ ಎಷ್ಟು ಪ್ರಾಫಿಟ್ ಮತ್ತು ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡೋದು. ಸೊ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಕರೆಕ್ಟ್ ಮೇಂಟೈನ್ ಮಾಡ್ತಾ ಇದ್ದಾರೋ ಇಲ್ಲೋ ಅನ್ನೋದನ್ನು ನೋಡೋದು ಮತ್ತು ಪ್ರಿನ್ಸಿಪಲ್ಸ್ ಆಫ್ ಕಾಪರೇಷನ್ ಎಲ್ಲ ಫಾಲೋ ಮಾಡ್ತಿದ್ದಾರೋ ಇಲ್ಲೋ ಅನ್ನೋದನ್ನು ನೋಡೋದು ಮತ್ತು ಆ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡೋದರಿಂದ ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಕೋಆಪರೇಟಿವ್ ಸೊಸೈಟಿ ಆಡಿಟ್ ಮಾಡಬೇಕಾಗ್ತದೆ. So these are some of the objectives of the cooperative society audit. In the next session, we will be talking about the different types of cooperative society audits and the accounting standards, audit standards applicable to the cooperative society. Thank you.